ಹೈದರಾಬಾದ್ನ ಪಶುವೈದ್ಯೆ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿಗಳನ್ನು ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಪಶುವೈದ್ಯೆ ಅತ್ಯಾಚಾರ ಕೊಲೆ ಆರೋಪಿಗಳು ಮಟಾಶ್. ಹೈದರಾಬಾದ್ನಲ್ಲಿ ನಾಲ್ವರು ಅತ್ಯಾಚಾರಿಗಳನ್ನು ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು. ಸ್ಪಾಟ್ ಮಹಜರ್ ಮಾಡೋದಕ್ಕೆ ಅಂತ ಆರೋಪಿಗಳನ್ನು ತಡರಾತ್ರಿ ಕರ್ಕೊಂಡು ಹೋಗಿರ್ತಾರೆ ಸ್ಪಾಟ್ಗೆ, ಅಂದರೆ ಅತ್ಯಾಚಾರ ನಡೆದಂತಹ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅತ್ಯಾಚಾರಿಗಳು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಅತ್ಯಾಚಾರಿಗಳನ್ನು ಎನ್ಕೌಂಟರ್ ಮಾಡಿ ನಾಲ್ವರನ್ನು ಕೂಡ ಕೊಂದಿದ್ದಾರೆ ಪೊಲೀಸರು. ರಾಷ್ಟ್ರೀಯ ಹೆದ್ದಾರಿ 44 ಶ್ಯಾಮ್ನಗರ್ ಬಳಿ ನಡೆದಿರತಕ್ಕಂಥದ್ದು. ಜೊಲ್ಲು ಶಿವ, ಜೊಲ್ಲು ನವೀನ್, ಪಾಷಾ ಸೇರಿದಂತೆ ಒಟ್ಟು ನಾಲ್ವರು ಅತ್ಯಾಚಾರಿ ಆರೋಪಿಗಳನ್ನು ಎನ್ಕೌಂಟರ್ ಮಾಡಿದ್ದಾರೆ. ಸ್ಪಾಟ್ ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ಆ ಸ್ಥಳದಿಂದ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಪಡ್ತಾರೆ. ಬೇರೆ ದಾರಿ ಇರಲಿಲ್ಲ ಪೊಲೀಸರಿಗೆ, ಇವರು ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅವರು ರಿವರ್ಸ್ ಆಗಿ ದಾಳಿ ಮಾಡುವಂತಹ ಸಾಧ್ಯತೆ ಕೂಡ ಇತ್ತು. ಸೊ ಪರಿಸ್ಥಿತಿಯನ್ನು ಅರಿತಂತಹ ಪೊಲೀಸರು ನಾಲ್ವರನ್ನು ಕೂಡ, ಅಂದರೆ ಅತ್ಯಾಚಾರ ನಡೆದ 8ನೇ ದಿನಕ್ಕೆ ಕಾಮುಕರನ್ನು ಕೊಂದು ಹಾಕಿದ್ದಾರೆ. ಪಶುವೈದ್ಯೆಯನ್ನು ಸುಟ್ಟು ಕೊಂದಿದ್ದ ಜಾಗದಲ್ಲೇ ಎನ್ಕೌಂಟರ್ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎನ್ಕೌಂಟರ್ಗೆ ಪಶುವೈದ್ಯೆ ಕುಟುಂಬದವರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಬರಾಬಾದ್ ಪೊಲೀಸರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ, ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಶುವೈದ್ಯ ಚಿಕ್ಕಪ್ಪನ ಹೇಳಿಕೆ ಇದು, ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಚಿಕ್ಕಪ್ಪ ರಿಯಾಕ್ಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಒಂದು ಕಡೆ ಪಶುವೈದ್ಯೆ ಪ್ರಿಯಾಂಕಾ ರೆಡ್ಡಿ ಅವರನ್ನ ಅತ್ಯಾಚಾರ ಮಾಡಿ ಸುಟ್ಟು ಕೊಂದು ಹಾಕಿದಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಅದೇ ಜಾಗಕ್ಕೆ ಆರೋಪಿಗಳನ್ನು ಕರ್ಕೊಂಡು ಬಂದು ಸ್ಪಾಟ್ ಮಹಜರ್ ಮಾಡೋದಕ್ಕಿಂತ ಪೊಲೀಸರು ಬರ್ತಾರೆ. ಸ್ಪಾಟ್ ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈ ಘಟನೆ ನಡೆದಿರೋದು ಮಧ್ಯರಾತ್ರಿ 3:30 ಸಂದರ್ಭದಲ್ಲಿ, ಮಧ್ಯರಾತ್ರಿ ಅಲ್ಲ ಬೆಳಗಿನ ಜಾವ ಅಂತ ಹೇಳ್ಬೋದು, 3:30 ಸಂದರ್ಭದಲ್ಲಿ ಸ್ಪಾಟ್ ಮಹಜರ್ ಮಾಡೋದಕ್ಕಿಂತ ಕರ್ಕೊಂಡು ಬಂದಾಗ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಓಡ್ ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಆಗ ಪೊಲೀಸರು ಬೇರೆ ವಿಧಿ ಇಲ್ಲದೆ ಅವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸರು ಅಂತ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಈ ಶೂಟೌಟ್ ನಡೆದದ್ದಾದರೂ ಹೇಗೆ, ಎನ್ಕೌಂಟರ್ ಮಾಡಿದ್ದು ಹೇಗೆ ಪೊಲೀಸರು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಓಕೆ, ಈ ಗ್ಯಾಂಗ್ ರೇಪಿಸ್ಟ್ಗಳ ಎನ್ಕೌಂಟರ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತಡರಾತ್ರಿ 3 ವೇಳೆಗೆ ಕೃತ್ಯದ ಸ್ಥಳಕ್ಕೆ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಬರ್ತಾರೆ ಸ್ಪಾಟ್ ಮಹಜರ್ ಮಾಡೋದಕ್ಕೆ ಅಂತ. ಈ ವೇಳೆ ಪೊಲೀಸರ ಮೇಲೆ ರೇಪಿಸ್ಟ್ಗಳು ಕಲ್ಲು ತೂರಾಟವನ್ನು ಮಾಡ್ತಾರಂತೆ, ಅಂದರೆ ಕಲ್ಲು ತೂರಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರೇಪಿಸ್ಟ್ಗಳು ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಗನ್ನನ್ನು ತೆಗೆದು ರೇಪಿಸ್ಟ್ಗಳನ್ನು ಎನ್ಕೌಂಟರ್ ಮಾಡಿದ್ದಾರೆ. ಎನ್ಕೌಂಟರ್ ಮಾಡುವ ಮುಖಾಂತರ ಒಂದು ರೀತಿ ಈ ಪ್ರಕರಣಕ್ಕೆ ಅಂತ್ಯವನ್ನು ಹಾಡಿದ್ದಾರೆ ಅಂತ ಹೇಳಬಹುದು. ಯಾಕೆಂತಂದರೆ ಇವರನ್ನ ಇನ್ನು ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು, ಕೋರ್ಟ್ಗೆ ಹಾಜರುಪಡಿಸಬೇಕು, ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀಬೇಕು, ಇವೆಲ್ಲ ಆದ ಬಳಿಕ ಏನು ಅವರಿಗೆ ಶಿಕ್ಷೆ ಅಂತಕ್ಕಂಥದ್ದು ಇತ್ತು. ಬಟ್ ಅದೇನೋ ಹೇಳ್ತಾರಲ್ಲ, ದೇವರೇ ಆ ಒಂದು ಶಿಕ್ಷೆಯನ್ನು ಕೊಡುವಂತಹ ಸಂದರ್ಭವನ್ನು ಒದಗಿಸಿ ಕೊಟ್ಟನ ಅಂತ ಗೊತ್ತಿಲ್ಲ. ಇವರೆಲ್ಲ ಕೂಡ ಕಲ್ಲು ತೂರಾಟವನ್ನು ಮಾಡಿ ಓಡ್ ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಜೊಲ್ಲು ಶಿವ, ಜೊಲ್ಲು ನವೀನ್, ಪಾಷಾ ಅಂತ ದೃಶ್ಯದಲ್ಲಿ ಅವ್ರನ್ನ ನಾವು ತೋರಿಸ್ತಾ ಇದ್ದೀವಿ ಆರೋಪಿಗಳನ್ನ. ಚಿಂಟಕುಂಟ ಕೇಶವಲು ಅಂತಕ್ಕಂಥ ಮತ್ತೊಬ್ಬ ಆರೋಪಿ. ಈ 4 ಜನರನ್ನ ಮಧ್ಯರಾತ್ರಿ 3 ವೇಳೆಗೆ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಪೊಲೀಸರ ಮೇಲೇ ಕಲ್ಲು ತೂರಿ ಇವರು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಬೇರೆ ಏನೂ ದಾರಿ ಇರೋದಿಲ್ಲ, ಹಾಗಾಗಿ ಅವರು ಎನ್ಕೌಂಟರ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕಾಲಿಗೆ ಶೂಟ್ ಮಾಡ್ತಾರೆ, ಆದರೆ ಅವರು ಎತ್ತೆತ್ತಲಾಗೋ ಹೆಂಗೆಂಗೋ ಓಡ್ತಾ ಇದ್ದಾಗ ಗುರಿ ಸಿಗೋದಿಲ್ಲ, ಹಾಗಾಗಿ 4 ಜನರನ್ನ ಹೊಡೆದಾಕಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗರಿಕರು ಸರಿಯಾದ ಶಿಕ್ಷೆ ಕೊಟ್ಟರು ಅವ್ರಿಗೆ ಅಂತನ್ಬಿಟ್ಟು. ಇನ್ಫ್ಯಾಕ್ಟ್ ಆ ಪಶುವೈದ್ಯೆ ಪ್ರಿಯಾಂಕಾ ರೆಡ್ಡಿ ಅವರ ಚಿಕ್ಕಪ್ಪ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸರಿಯಾದ ಕೆಲಸವನ್ನು ಸೈಬರಾಬಾದ್ ಪೊಲೀಸರು ಮಾಡಿದ್ದಾರೆ ಅಂತನ್ಬಿಟ್ಟು. ಇಂಥವ್ರಿಗೆ ಇಂಥದ್ದೇ ಶಿಕ್ಷೆ ಆಗಬೇಕು, ಈ ಥರ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಬೇರೆಯವರು ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥದ್ದು ಕೆಲವರು ಆಡ್ತಾ ಇರತಕ್ಕಂಥ ಮಾತು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನಾಗೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಹಾಗಾದರೆ ತಡರಾತ್ರಿ ನಡೆದಂತಹ ಎನ್ಕೌಂಟರ್ ಹೇಗಾಯಿತು ಮತ್ತು ಯಾಕಾಯಿತು? ಅರವಿಂದ್, ಈಗಾಗಲೇ ಹೈದರಾಬಾದ್ನಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ 4 ಆರೋಪಿಗಳನ್ನು ಹೈದರಾಬಾದ್ ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡ್ತಿರುವಂಥದ್ದು. ತನಿಖೆ ವೇಳೆ ನಿನ್ನೆ ರಾತ್ರಿ ಅವರು ಘಟನೆ ನಡೆದಂಥ ಸಂದರ್ಭದಲ್ಲಿ ಹೇಗಾಯಿತು ಸೀನನ್ನು ಅನ್ನೋವಂಥದ್ರ ಬಗ್ಗೆ ಆರೋಪಿಗಳಿಂದ ತಿಳಿದುಕೊಳ್ಳಲಿಕ್ಕೆ ಘಟನಾ ಸ್ಥಳಕ್ಕೆ ಹೈದರಾಬಾದ್ ಪೊಲೀಸರು 4 ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಆರೋಪಿಗಳು ಏಕಾಏಕಿ ಪೊಲೀಸರ ಮೇಲೆ ಕಲ್ಲು ತೂರಾಟಕ್ಕೆ ಮುಂದಾಗ್ತಾರೆ. ಹಾಗಾಗಿ ಪೊಲೀಸರು
ಹೈದರಾಬಾದ್ ಪೊಲೀಸರು ಯಾವುದೇ ಕಾರಣಕ್ಕೂ ಈ ರೀತಿ ಕೃತ್ಯಗಳನ್ನು ಮಾಡಬಾರದು ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಡ್ಲಿಕ್ಕೆ ಆರೋಪಗಳಿಗೆ ಮುಂದಾಗ್ತಾರೆ. ಆದರೂ ಕೂಡ ಆರೋಪಿಗಳು ಸ್ಥಳದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಹೈದರಾಬಾದ್ ಪೊಲೀಸರು ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ಬಂಧಿಸಲಿಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಆರೋಪಿಗಳು ತಮ್ಮ ಕೃತ್ಯ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಬೇರೆ ವಿನಾಕಾರಣ ಅವರ ಆತ್ಮರಕ್ಷಣೆಗೋಸ್ಕರ ನಾಲ್ವರು ಆರೋಪಿಗಳ ಮೇಲೆ ಹೈದರಾಬಾದ್ ಪೊಲೀಸರು ಏನು ಎನ್ಕೌಂಟರ್ ಮಾಡಿ ಅವರನ್ನು ಸಾಯಿಸಿರುವಂಥದ್ದು. ಈ ಘಟನೆ ಸಂಬಂಧಪಟ್ಟಂತೆ ಏನು ಸ್ಪಾಟ್ ಮಾಜರಲ್ಲಿ ಈ ರೀತಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಹೈದರಾಬಾದ್ ಪೊಲೀಸರು ಅವರನ್ನು ಎನ್ಕೌಂಟರ್ ಮಾಡಿರುವಂಥದ್ದು. ಅರವಿಂದ್, ಇದು ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಅತ್ಯಾಚಾರಿ ಆರೋಪಿಗಳಿಗೆ ಕೊಟ್ಟಂತಹ ದೊಡ್ಡ ಶಿಕ್ಷೆ ಮತ್ತು ವೇಗವಾಗಿ ಕೊಟ್ಟಂತಹ ಶಿಕ್ಷೆ ಅಂತ ಅನ್ಕೋಬಹುದಾ ನವೀನ್ ನಾಗೇಶ್? ಖಂಡಿತವಾಗ್ಲೂ ಅರವಿಂದ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದಾದರೆ ಹೈದರಾಬಾದ್ ಪೊಲೀಸರು ಅರ್ಲಿಯಾಗಿ ಒಂದು ಅಂತಿಮ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ ಬರುತ್ತಿರುವಂಥದ್ದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಈಡು ಮಾಡಿಕೊಟ್ಟಿತ್ತು. ಹಾಗಾಗಿ ಎಲ್ಲ ಕಡೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಆರೋಪವನ್ನು ಈಗಾಗಲೇ ಏನು ಸಾರ್ವಜನಿಕರು ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಆಗಿರುವಂಥ ಘಟನೆಗೆ ಏನಿದೆ, ಎನ್ಕೌಂಟರ್ನಲ್ಲಿ ಆರೋಪಿಗಳನ್ನು ಸಾಯಿಸಿರುವಂಥ ಘಟನೆ ಏನಿದೆ, ಅದು ಎಲ್ಲರಿಗೂ ಒಂದು ರೀತಿ ಸಾರ್ವಜನಿಕರಿಗೆ ಒಂದು ರೀತಿ ಮೆಚ್ಚುಗೆ ವ್ಯಕ್ತವಾಗುವಂಥ ಕಾರ್ಯ ಇದೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಅವರ ಸಂಬಂಧಿಕರು ಕೂಡ ಹೈದರಾಬಾದ್ ಪೊಲೀಸರ ಈ ದಿಟ್ಟ ನಿರ್ಧಾರಕ್ಕೆ ಸಾಕಷ್ಟು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅರವಿಂದ್, ಸಾಮಾನ್ಯವಾಗಿ ಅಪರಾಧಿ ಎಷ್ಟೇ ಕ್ರೂರಿಯಾಗಿದ್ದರೂ ಕೂಡ ಪೊಲೀಸರು ಇಂಥ ನಿರ್ಧಾರಕ್ಕೆ ಬರಲ್ಲ, ಎನ್ಕೌಂಟರ್ ಮಾಡುವಂತಹ ನಿರ್ಧಾರಕ್ಕೆ ಬರಲ್ಲ. ಬಟ್ ಸಿಚುಯೇಷನ್ ಅಂಥ ನಿರ್ಧಾರ ಕೈಗೊಳ್ಳೋ ಹಾಗೆ ಮಾಡ್ತಾ ಅಂತ ಇಲ್ಲಿ. ಖಂಡಿತವಾಗ್ಲೂ ಅರವಿಂದ್, ಈಗ ಏನು ಪೊಲೀಸರ ಮಾಹಿತಿ ಪ್ರಕಾರ ಹೈದರಾಬಾದ್ ಪೊಲೀಸರು ಸ್ಪಷ್ಟವಾಗಿ ಘಟನೆಯ ಸಂಪೂರ್ಣ ವಿವರವನ್ನು ಕೊಟ್ಟಿರುವಂಥದ್ದು. 3:30 ಸುಮಾರಿಗೆ ನಾವು ಸ್ಪಾಟ್ ಮಾಜರ್ಗೆ ಹೋದಂಥ ಸಂದರ್ಭದಲ್ಲಿ ಆರೋಪಿಗಳು ಏಕಾಏಕಿ ಪೊಲೀಸರ ಮೇಲೆ ಕಲ್ಲು ತೂರ್ಲಿಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ಎಷ್ಟಾದರೂ ಮನವರಿಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸಿ ಅವರನ್ನು ವಶಕ್ಕೆ ಪಡೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಪೊಲೀಸರ ಈ ಒಂದು ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಸಂದರ್ಭದಲ್ಲಿ ಅವರ ಮಾತಿಗೆ ಅವರು ಕಿವಿ ಕೊಡದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಅವರ ಮೇಲೆ ಏಕಾಏಕಿ ಎನ್ಕೌಂಟರ್ ಮಾಡಿ ಅವರನ್ನು ಸಾಯಿಸಿರುವಂಥದ್ದು. ಆ ಒಂದು ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹೈದರಾಬಾದ್ ಪೊಲೀಸರು ಸಾಕಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿರುವಂಥದ್ದು, ಘಟನೆ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅರವಿಂದ್, ಓಕೆ, ಎನ್ಕೌಂಟರ್ ಆಗಬಾರದಾಗಿತ್ತು ಆಯಿತು ಅಂತ ಒಂದು ಕಡೆ ಅನ್ಕೊಳ್ಳೋದಾದರೆ ದೇಶದ ಜನ ಇಂಥ ತೀರ್ಮಾನಗಳನ್ನು ಖಂಡಿತವಾಗಿ ಸ್ವಾಗತ ಮಾಡ್ತಾರೆ ಅಂತ ಅನ್ಕೋಬಹುದಾ? ಖಂಡಿತವಾಗ್ಲೂ ಅರವಿಂದ್, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಏನು ಪಶುವೈದ್ಯನ್ನು ಈ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ಈ ಒಂದು ಪ್ರಕರಣದ ಆರೋಪಿಗಳನ್ನು ಗಲ್ಲಿಗೆ ಏರಿಸಬೇಕು, ಅವರಿಗೆ ಯಾವುದೇ ಕಾರಣಕ್ಕಾಗಿ ಕ್ಷಮಿಸಬಾರ್ದು ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಒಂದು ಆಕ್ರೋಶ ಮತ್ತು ಈ ಘಟನೆಯಲ್ಲಿ ಏನು ಎನ್ಕೌಂಟರ್ನಲ್ಲಿ ಆರೋಪಿಗಳನ್ನು ಏನು ಹೈದರಾಬಾದ್ ಪೊಲೀಸರು ಸಹಿಸಿದ್ದಾರೆ, ಈ ಒಂದು ಘಟನೆಯನ್ನು ಯಾರೂ ಕೂಡ ವಿರೋಧ ಮಾಡಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದಂಥದ್ದು. ಇದರ ಮಧ್ಯೆ ಅವರ ಚಿಕ್ಕಪ್ಪ ಕೂಡ ಹೈದರಾಬಾದ್ ಪೊಲೀಸರ ಈ ಒಂದು ದಿಟ್ಟ ನಿರ್ಧಾರಕ್ಕೆ ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಅಷ್ಟೇ ಅಲ್ಲ, ಈಗೇನು ಸಾಮಾನ್ಯ ಜನರು ಕೂಡ ಈ ಒಂದು ಪೊಲೀಸರ ಈ ನಿರ್ಧಾರಕ್ಕೆ ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಅದರ ಮಧ್ಯೆಯೂ ಕೂಡ ಈ ಒಂದು ದಿಟ್ಟ ನಿರ್ಧಾರ ಮತ್ತು ಕಳೆದ 8 ದಿನಗಳಿಂದ ನಡೆದಂಥ ಈ ಘಟನೆ ಆದ ಬಳಿಕ ಈ ಒಂದು ಘಟನೆ ನಡೆದಿರುವಂಥದ್ದು ಸಾಕಷ್ಟು ಒಂದು ರೀತಿ ಪ್ರಶಂಸೆಗೆ ವ್ಯಕ್ತವಾಗುತ್ತೆ. ಅರವಿಂದ್, ಓಕೆ, ಅಂದರೆ ಈಗ ಪೊಲೀಸರು ತೆಗೆದುಕೊಂಡಿರತಕ್ಕಂಥ ಈ ನಿರ್ಧಾರ, ಅದಕ್ಕೆ ಉತ್ತರವನ್ನು ಕೂಡ ಕೋರ್ಟ್ ಮುಂದೆ ಕೊಡಬೇಕಾಗುತ್ತೆ. ಆದರೆ ಆರೋಪ ಏನಿತ್ತು ಅಂತಕ್ಕಂಥದ್ದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಪೊಲೀಸರ ನಿರ್ಧಾರವನ್ನು ಇನ್ಫ್ಯಾಕ್ಟ್ ಕೋರ್ಟ್ ಕೂಡ ಮಾನ್ಯ ಮಾಡುವಂತಹ ಸಾಧ್ಯತೆ ಇದೆಯಾ ನಾಗೇಶ್? ಖಂಡಿತವಾಗ್ಲೂ ಅರವಿಂದ್, ಅಂದರೆ ಪೊಲೀಸರು ಈಗಾಗಲೇ ಸಂಪೂರ್ಣವಾಗಿ ಹೇಳಿರುವಂಥದ್ದು, ನಾವು ಘಟನೆಯ ಸೀನ್ ಅಂದರೆ ಘಟನೆ ಕೊಲೆ ಮತ್ತು ಮರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಆ ಸ್ಪಾಟ್ ಮಾಜರ್ಗಳನ್ನು ಆರೋಪಿಗಳ ಕರೆದುಕೊಂಡು ಹೋಗಿ ಮಾಡಿರುವಂಥದ್ದು. ಆರೋಪಿಗಳು ಯಾವ ಟೈಮಿಗೆ ಇಲ್ಲಿ ಆ ಪಶುವೈದ್ಯನ ಕರೆದುಕೊಂಡು ಬಂದಿದ್ರು, ಎಲ್ಲಿಂದ ಕರೆದುಕೊಂಡು ಬಂದು ಯಾವ ರೀತಿ ಎಲ್ಲ ಅತ್ಯಾಚಾರ ಮತ್ತು ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಒಂದು ಸ್ಪಾಟ್ ಮಾಜರನ್ನು ಮಾಡಲಿಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಆರೋಪಿಗಳು ಏಕಾಏಕಿಯಾಗಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರನ್ನು ಗಾಳಿಯಲ್ಲಿ ಗುಂಡು ಹಾರಿಸಿ ಬಂಧಿಸಲಿಕ್ಕೆ ಮುಂದಾಗ್ತೀವಿ. ಆದರೂ ಕೂಡ ಅವರು ನಮ್ಮ
ಮಾತನ್ನ ಕೇಳಲಿಲ್ಲ ಕಾರಣಕ್ಕಾಗಿ ಆತ್ಮರಕ್ಷಣೆಗಾಗಿ ನಾವು ಎನ್ಕೌಂಟರ್ ಅನ್ನ ಮಾಡಿದ್ದೇವೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ನ್ಯಾಯಾಧೀಶರ ಮುಂದೆ ಮತ್ತೆ ಕೋರ್ಟ್ಗೆ ಅವರು ಮಾಹಿತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಎವಿಡೆನ್ಸ್ಗಳನ್ನು ಕೂಡ ಅವರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಹೈದರಾಬಾದ್ ಪೊಲೀಸರು ಮಾಡ್ಕೊಂಡಿರ್ತಾರೆ ಮತ್ತೆ ಕೋರ್ಟ್ ಅದನ್ನ ಮಾನ್ಯತೆ ಮಾಡುತ್ತಾ ಏನು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಓಕೆ ನಾಗೇಶ್, ಥ್ಯಾಂಕ್ ಯು.